ಮಾಜಿ ಸಿಎಂ ಸಿದ್ದರಾಮಯ್ಯ ಹಿಂದೂ ಮತ ಕಳ್ಕೊಳ್ಳೋ ಆತಂಕ ಎದುರಿಸುತ್ತಿದ್ದಾರಾ? ಇಂಥದ್ದೊಂದು ಅನುಮಾನಕ್ಕೆ ಕಾರಣವಾಗಿರುವುದು ಸಿದ್ದರಾಮಯ್ಯ ಅವರ ಸಾಫ್ಟ್ ಹಿಂದುತ್ವ ಜಪ. ರಾಷ್ಟ್ರೀಯ ಸುದ್ದಿವಾಹಿನಿ ಸಂದರ್ಶನದಲ್ಲಿ ನೀವು ಅಧಿಕಾರಕ್ಕೆ ಬಂದರೆ ಟಿಪ್ಪು ಜಯಂತಿ ಆಚರಿಸ್ತೀರಾ ಅನ್ನೋ ಪ್ರಶ್ನೆಗೆ ಸಿದ್ದರಾಮಯ್ಯ ಅವರು ಅಸ್ಪಷ್ಟ ಉತ್ತರ ಕೊಟ್ಟಿದ್ದಾರೆ. ಟಿಪ್ಪು ಜಯಂತಿ ಬಗ್ಗೆ ಒಬ್ಬನೇ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ನಾನು ಸರ್ವಾಧಿಕಾರಿ ಅಲ್ಲ, ಸಚಿವ ಸಂಪುಟದಲ್ಲಿ ಚರ್ಚಿಸಿ ನಿರ್ಧಾರ ಮಾಡ್ತೀನಿ ಅಂದಿದ್ದಾರೆ. It all depends upon how the new government will decide. No, I can't say I am not a dictator. I am a democrat. We will have to take the opinion of all the ministers and in the cabinet we have to decide, isn't it? ಸರ್, ಇದು ಕಾಂಗ್ರೆಸ್ನ ಬದಲಾದ ಸ್ಥಿತಿಯನ್ನ ತೋರಿಸುತ್ತಾ? ಯಾಕೆಂದ್ರೆ ಬರೀ ಅಹಿಂದ ಸಾಕು, ಮೈನಾರಿಟಿ ವೋಟ್ ಮೇಲೆ ನೆಚ್ಚಿಕೊಂಡು ನಾವು ಅಧಿಕಾರಕ್ಕೆ ಬಂದ್ಬಿಡ್ಬೋದು ಅನ್ನೋ ತರದ ಹುಂಬತನ ಇಲ್ಲ, ಎಲ್ಲರೂ ಬೇಕು ನಮಗೆ ಅನ್ನೋ ಇನ್ಕ್ಲೂಸಿವ್ ಥಾಟ್ ನ ಮಾತಾಡದಂತಿದೆ. ಅಟ್ಲೀಸ್ಟ್ ಕಾಂಗ್ರೆಸ್ಸಿನ ಬದಲಾದ ನೀತಿ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಸಿದ್ದರಾಮಯ್ಯನವರ ಬದಲಾದ ನಿಲುವು ಅಂತ ನಾವು ಹೇಳ್ಬೋದು. ಇವತ್ತು ನಾನು ಡಿಕ್ಟೇಟರ್ ಅಲ್ಲ, ಏಕಾಂಗಿಯಾಗಿ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಅಂತ ಹೇಳುವಂತ ಸಿದ್ದರಾಮಯ್ಯನವರು, ಹಾಗಾದ್ರೆ ಅವರೇ ಮುಖ್ಯಮಂತ್ರಿ ಆಗ್ತಾರಾ ಅನ್ನುವಂತ ಆ ಒಂದು ಪ್ರಶ್ನೆ ಕೂಡ ಇರುತ್ತೆ. ಅವರಿಗೆ ಆತ್ಮವಿಶ್ವಾಸ ಇದೆಯಾ? ನಾಳೆ ಕಾಂಗ್ರೆಸ್ ಬಂದ್ರೆ ಬೇರೆ ಯಾವುದು ಆಯ್ಕೆ ಇರಲ್ವಾ? ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗ್ತಾರ ಅನ್ನೋದು ಮೊದಲ ಪ್ರಶ್ನೆ. ಎರಡನೇದು, 2013 ವಿಧಾನಸಭಾ ಸಾರ್ವತ್ರಿಕ ಚುನಾವಣೆ ನಂತರ ಆಗ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿದ್ರು. ಆ ಚುನಾವಣೆಯಲ್ಲಿ ಬೇರೆ ಯಾರು ಕೂಡ ಸಿದ್ದರಾಮಯ್ಯನವರಿಗೆ ಯಾರು ಪ್ರತಿಸ್ಪರ್ಧೆ ಹೊಡ್ತಕ್ಕಂಥ ಇನ್ನೊಬ್ಬರು ವ್ಯಕ್ತಿನೇ ಇರಲಿಲ್ಲ. ಪರಮೇಶ್ವರರು ಕೂಡ ಚುನಾವಣೆಯಲ್ಲಿ ಸೋತು ಹೋಗಿದ್ರು. ಆ ಕಾರಣಕ್ಕೆ ಅವರೇ ಮುಖ್ಯಮಂತ್ರಿ ಆದರು. ಅವತ್ತು ಯಾವ್ಯಾವ ಘೋಷಣೆಗಳನ್ನು ಪ್ರಮಾಣ ವಚನ ಸ್ವೀಕಾರ ಮಾಡಿದ ಮರುಕ್ಷಣದಲ್ಲೇ ಏಕಾಂಗಿಯಾಗಿ ಸಿದ್ದರಾಮಯ್ಯನವರು ಘೋಷಣೆ ಮಾಡಲಿಲ್ವಾ? ಅನ್ನಭಾಗ್ಯ, ಈ ಎಲ್ಲ ಅನೇಕ ಭಾಗ್ಯಗಳನ್ನು ಸಿಂಗಲ್ ಮ್ಯಾನ್, ಅವರು ಕ್ಯಾಬಿನೆಟ್ ರಚನೆ ಆಗಿರಲಿಲ್ಲ, ಅವರು ನಾಮಪತ್ರ, ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿ ಅದೇ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಅದಾದ ಮರುಕ್ಷಣದಲ್ಲೇ ಕ್ಯಾಬಿನೆಟನ್ನು, ಸಿಂಗಲ್ ಪರ್ಸನ್ ಕ್ಯಾಬಿನೆಟ್ ಮೀಟಿಂಗನ್ನು ನಡೆಸ್ತಾರೆ. ಆ ಕ್ಯಾಬಿನೆಟ್ ಮೀಟಿಂಗ್ ನಂತರ ಎಲ್ಲ ಪ್ರಮುಖ ನಿರ್ಧಾರಗಳನ್ನು, ಅವರೇನು ಕಾಂಗ್ರೆಸ್ ಪಕ್ಷದ ಟ್ರಂಪ್ ಕಾರ್ಡ್ ಅಂತ ಹೇಳ್ತಾರೆ, ಅಥವಾ 2013-18 ಕಾಂಗ್ರೆಸ್ ಸರ್ಕಾರದ ಜನಪ್ರಿಯ ಯೋಜನೆಗಳು ಅಂತ ಹೇಳ್ತಾರೆ, ಅದನ್ನು ಘೋಷಣೆ ಮಾಡಿದ ಸಿದ್ದರಾಮಯ್ಯನವರು ಏಕಾಂಗಿಯಾಗಿ ಮಾಡಿದ್ರು. ಒಬ್ಬರೇ ಇದ್ದರು ಅವತ್ತು ಕ್ಯಾಬಿನೆಟಲ್ಲಿ, ಅವರು ಮತ್ತು ಚೀಫ್ ಸೆಕ್ರೆಟರಿ ಬಿಟ್ಟರೆ ಇನ್ಯಾರು ಕೂಡ ಇರಲಿಲ್ಲ. ಸೊ ಹೀಗೆ ಇವತ್ತು ಸಿದ್ದರಾಮಯ್ಯನವರು ಹೇಳ್ಬೋದು, ಅಥವಾ ಚುನಾವಣೆ ಸಂದರ್ಭದಲ್ಲಿ ಈ ಟಿಪ್ಪು ವಿವಾದ ಯಾಕೆ ಅನ್ನುವಂಥ ಆಲೋಚನೆಗೆ ಬಹುಶಃ ಹೇಳಿರ್ಬೋದು. 2015 ಸಿದ್ದರಾಮಯ್ಯನವರು 2 ವರ್ಷ ಆಗಿತ್ತು ಅಧಿಕಾರಕ್ಕೆ ಬಂದು, 2015 ಟಿಪ್ಪು ಜಯಂತಿಯನ್ನು ಘೋಷಣೆ ಮಾಡ್ತಾರೆ, ಆಚರಣೆ ಮಾಡುವಂಥ ತೀರ್ಮಾನ ತೆಗೆದುಕೊಳ್ತಾರೆ. 2016 ಒಂದು ವರ್ಷದ ನಂತರ ಅದ್ಧೂರಿಯಾಗಿ ರಾಜ್ಯದ ಪ್ರತಿ ಮೂಲೆ ಮೂಲೆಗಳಲ್ಲೂ ಕೂಡ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡುವಂಥ ಸೂಚನೆಯನ್ನು ಕೊಡ್ತಾರೆ. ಅದ್ಧೂರಿಯಾಗಿ ಟಿಪ್ಪು ಜಯಂತಿ ನಡೆಯುತ್ತೆ. ಆನಂತರ ಟಿಪ್ಪು ಜಯಂತಿ ಆಚರಣೆ ನಿಂತೋಯಿತು ಕಾಂಗ್ರೆಸ್ ಸರ್ಕಾರದ ನಂತರ, ಅವರ ಅಧಿಕಾರ ಕೊನೆಗೊಂಡ ನಂತರ. ಈಗ ವಾಪಸ್ ಸಿದ್ದರಾಮಯ್ಯನವರು ಖಚಿತವಾಗಿ ಹೇಳಲಿ, ಅವರಿಗೆ ಕ್ಲಾರಿಟಿ ಇದ್ರೆ ಟಿಪ್ಪು ಜಯಂತಿ ಬಗ್ಗೆ. ಇಲ್ಲ, ನಾನಾಗಲಿ ಅಥವಾ ನಮ್ಮ ಸರ್ಕಾರ ಆಗಲಿ, ಸಿದ್ದರಾಮಯ್ಯನವರು ಯಾಕೆ ಹೇಳಬೇಕು ನಾನು ತೆಗೆದುಕೊಳ್ತೀನಿ ಅಂತ? ನಮ್ಮ ಸರ್ಕಾರ ಬಂದಾಗ ನಾವು ಮಾಡ್ತೀವಿ ಅಂತ ಹೇಳ್ಬೋದಲ್ಲ ಸಿದ್ದರಾಮಯ್ಯನವರು. ಸೊ ಹಾಗಾಗಿ ಇದು ಸಮಯ ಸಂದರ್ಭ ಬಂದ ಹಾಗೆ ಈ ಥರದ ಮಾತುಗಳನ್ನ ಆಡ್ಬೋದು. ಒಂದು ಸ್ಪಷ್ಟತೆ ಬೇಕು, ಒಂದು ವಿಚಾರದಲ್ಲಿ ಕ್ಲಾರಿಟಿ ಬೇಕು. ಅದು ಹಿಂದುತ್ವ ಇರ್ಬೋದು ಅಥವಾ ಅವ್ರು ಹೇಳ್ತಕ್ಕಂಥ ಸೆಕ್ಯುಲರ್ ಸಿದ್ಧಾಂತ ಇರ್ಬೋದು. ಎಚ್ ಡಿ ಕುಮಾರಸ್ವಾಮಿ ಅವರು ಅವರ BJP ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಈ ಸೆಕ್ಯುಲರ್ ಅನ್ನುವಂಥದ್ದು ಇದೊಂದು ಬುರುಡೆ ಸಿದ್ಧಾಂತ ಅಂತ ಹೇಳಿದರು ಎಚ್ ಡಿ ಕುಮಾರಸ್ವಾಮಿ ಅವರು. ಅಂದರೆ ಅವರು ಅವ್ರದ್ದು ಸೆಕ್ಯುಲರ್ ಜನತಾದಳ, ಅವ್ರದ್ದು ಜನತಾದಳ ಸೆಕ್ಯುಲರ್ ಅನ್ನುವಂಥ ಹೆಸರನ್ನ ಇಟ್ಕೊಂಡಿದ್ದಾರೆ. ಅವರೇ ಹೇಳಿದರು ಇದು ಸೆಕ್ಯುಲರ್ ಅನ್ನುವಂಥದ್ದು ಬುರುಡೆ ಸಿದ್ಧಾಂತ ಅಂತ. ಸಿದ್ದರಾಮಯ್ಯನವರು ಆ ರೀತಿ ಹೇಳ್ತಕ್ಕಂಥ ಸಂದರ್ಭ ಯಾವ ಥರ ಬಂದರೂ ಕೂಡ ನಮಗೆ ಅಚ್ಚರಿ ಇಲ್ಲ ಅಂತ. ಹಾಗಾದರೆ ರಾಹುಲ್ ಗಾಂಧಿಯವರು ಚುನಾವಣೆ ಬಂದಂಥ ಸಂದರ್ಭದಲ್ಲಿ ದೇಶದ ಉದ್ದಗಲಕ್ಕೂ ದೇವಸ್ಥಾನಗಳಿಗೆ ಭೇಟಿ ಕೊಡೋದು, ಜನಿವಾರ ಹಾಕ್ಕೊಳ್ಳೋದು, ಮಡಿ ಉಟ್ಕೊಳ್ಳೋದು, ನಾಮಗಳನ್ನ ಹಾಕ್ಕೊಳ್ಳೋದು, ಇವತ್ತು ಪ್ರತಿಯೊಂದು ಕಡೆ ಯಾಕೆ ನಿಮಗೆ ಬಸವ ಜಯಂತಿ ದಿವಸನೇ ಕಾರ್ಯಾರಂಭ ಮಾಡಬೇಕು ಅಥವಾ ಬೇರೆ ಬೇರೆ ಜಯಂತಿಗಳ ಆಚರಣೆಗಳನ್ನ ಯಾತಕ್ಕೋಸ್ಕರ ಮಾಡಬೇಕು? ಇದೆಲ್ಲವೂ ಜನರ ಭಾವನೆಗಳನ್ನು, ಆ ಭಾವನೆಗಳನ್ನು ಎನ್ಕೇಶ್ ಮಾಡ್ಕೊಳ್ಳೋದು ಹೇಗೆ ಅಂತ. ಭಾವನೆಗಳು ಪರವಾಗ ಆಗುತ್ತೆ ಅಂತಂದರೆ ಅದರ ಬಗ್ಗೆ ಜೋರಾದ ಧ್ವನಿಯನ್ನು ಎತ್ತುತ್ತಾರೆ. ಅದು ನೆಗೆಟಿವ್ ಆಗ್ಬೋದು ಅಂತಂದರೆ ಆಗ ಅದ್ರ ಬಗ್ಗೆ ಮಾತಾಡೋದಕ್ಕೆ ಹಿಂದೇಟನ್ನು ಹಾಕ್ತಾರೆ. ಇದು ಅನೇಕ ವರ್ಷಗಳ ಕಹಿ ಅನುಭವ ಇದೆಯಲ್ಲ ಕಾಂಗ್ರೆಸ್ಗೆ ಇರತಕ್ಕಂಥ ಸೈದ್ಧಾಂತಿಕ ಗೊಂದಲ, ಇದೆಲ್ಲದಕ್ಕೂ ಕಾರಣ ಅಂತ ನನಗನ್ಸುತ್ತೆ. ಸಮಯ ಸಂದರ್ಭ ಬಂದಾಗ ಮಾತಾಡೋದು, ಸಮಯ ಸಂದರ್ಭ ಬಂದಾಗ ಅದಕ್ಕೆ ಮೌನ ವಹಿಸೋದು ಅಥವಾ ಅದರಿಂದ ಡಿವಿಯೇಟ್ ಆಗೋದು,
ಇವೆಲ್ಲವೂ ನಿಮ್ಮ ಸಿದ್ಧಾಂತಗಳು ಚುನಾವಣಾ ರಾಜಕೀಯಕ್ಕೆ ಹೊರತಾಗಿರಲಿ ಅಂತ. ಆಗ ನಿಮಗೂ ನಿಮ್ಮ ಪಕ್ಷಕ್ಕೂ ಮತ್ತು ಈ ಸಮಾಜಕ್ಕೂ ದೇಶಕ್ಕೂ ಒಳ್ಳೆಯದಾಗುತ್ತೆ. ನೀವೆಲ್ಲದನ್ನು ಚುನಾವಣಾ ರಾಜಕಾರಣಕ್ಕೋಸ್ಕರನೇ ನೀವು ಸಿದ್ಧಾಂತಗಳನ್ನು ವ್ಯಾಖ್ಯಾನ ಮಾಡೋದು, ಸಿದ್ಧಾಂತಗಳನ್ನ ಸೃಷ್ಟಿ ಮಾಡೋದು ಮಾಡಿದರೆ ಅದರಿಂದ ನಿಮಗೂ ಅಪಾಯ ಮತ್ತು ಈ ದೇಶಕ್ಕೂ ಅಪಾಯ. ಬಹುಶಃ ಸಿದ್ದರಾಮಯ್ಯನವರಿಗೆ ಆ ಕ್ಲಾರಿಟಿಯ ಕೊರತೆ ಇದೆ ಅಂತ ಅನಿಸುತ್ತೆ ನನಗೆ, ಅಥವಾ ಭಯ ಇದ್ದಿರ್ಬೋದು. ಈ ಸಿದ್ಧಾಂತವನ್ನು ನಾನು ಹೇಳಿದ್ರೆ ಮತ್ತೆ ಮಾಡ್ತೀವಿ ಅಂತಂದರೆ ಚುನಾವಣೆ ಸಂದರ್ಭದಲ್ಲಿ ಯಾಕಪ್ಪ ಮತ್ತೊಂದು ವಿವಾದವನ್ನು ಎಳ್ಕೊಳ್ಳೋದು ಅಂತ ಅನಿಸಿರ್ಬೋದು. ಬಹುಶಃ ಅದಕ್ಕೆ ಅವರು ಈ ವಿಚಾರದಲ್ಲಿ ಭಾಳ ಗೌಣವಾಗಿ ಮೌನವಾದಂತಹ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ ಅಂತ ಅನಿಸುತ್ತೆ ನನಗೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.